ಕನ್ನಡ ಮೇ ಬೋಲು ಕನ್ನಡ ಮೇ ಕರ್ನಾಟಕ ಇದರ ಅರ್ಥ ನನಗೆ ತಿಳಿದಿಲ್ಲ.
ಅದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ತಮ್ಮ ಏನ್ರಿ ಅವ ಮಾತ ಸಂಘ ಮಾಡಬೇಕು ಹೆಂಡವರ ಜೋಡಿ ಸಂಘ ಮಾಡಬೇಕು ದಾರುಕುಡಿ ಅವರು ಸಂಘ ಮಾಡಬೇಕು ಏ ದಾರುಕುಡಿ ಅವರು ಸಂಘ ಮಾಡಿದ್ರೆ ಏನಾಗುತ್ತವ ಮನೆ ಹೋಗ್ತಾರ ಅತ್ತವ್ರಲ್ಲ ಎಂತವ್ರ ಜೋಡಿ ಸಂಘ ಮಾಡೋದಿಲ್ಲ ಎಂತವ್ರ ಜೋಡಿ ಸಂಘ ಮಾಡಬೇಕಪ್ಪ ಅಂತಂದ್ರೆ ಎಂತವ್ರು ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸಂಘ ಮಾಡಬೇಕಪ್ಪ ಅಂತಂದ್ರೆ ಏನ್ ಸಿಗ್ತದಿವ ಲಾಭ ಎರಡು ಬುತ್ತಿ ಮಾತುಗಳು ಸಿಗ್ತಾವೆ ಎರಡು ಒಳ್ಳೆ ಗುಣಗಳು ಸಿಗ್ತಾವೆ ಎರಡು ಮಾತು ಮಾತಾಡಕ್ಕೆ ಅನುಕೂಲ ಆಗುತ್ತವೆ ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡುತ್ತಮ್ಮ ಅಲ್ಲಿ ಏನು ಸಿಗ್ತದ ಹಲ್ಲು ತಿನ್ನೋದು ಬಿಟ್ಟ ಕಲ್ಲು ತಿನ್ನುವಾಗುತ್ತವೆ ಕಲ್ಲು ತಿಂದ ಹಲ್ಲು ಮುರ್ಕೊಳ್ಳಾಗ್ತದಿವ ಇವತ್ತಿನ ದಿವಸ ಅಂತ ಯಾರಾಗಿರಬಾರದು ಯಾಕಪ್ಪ ಅಂತಂದ್ರೆ ಈ ತಿಕೋಟ ಗ್ರಾಮ ಪಾತ್ರ ಸಾಮಾನ್ಯ ಊರಲ್ಲತ್ತಮ್ಮ ಇಲ್ಲ ಅಣ್ಣ ತುಡೋರ್ ಮಾಡ್ರಿ ಅಣ್ಣ ಹಂಗಲ್ಲ ಈ ಗ್ರಾಮ ಪಾತ್ರ ಒಂದು ಹೋಮ ಮಾಡುವಂತ ಜಾಗ ಐತಿ ಹೊಲ್ಲು ಮಾರುವುದು ಹೊಲ್ಲು ಮಾರುವಂತ ವ್ಯವಹಾರ ನಮಗಾಗಿರಬಾರದು ಆಗಿರಬಾರ್ದು ಇಲ್ಲಿ ಏನೇ ಇದ್ರು ಹಾಲು ಮತ್ತು ಸಿದ್ಧರು ಸಿದ್ಧಾಟಿ ವಿಷಯಗಳನ್ನ ಇವತ್ತಿನ ದಿವಸ ಹೇಳ್ಕೊತ ಕೇಳ್ಕೊತ ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ್ರಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂತ ದೈವ ಹೆಂಗ ಕೂಡಿ ಆಗುತ್ತ ಅಂತಂದ್ರೆ ಹೆಂಗ ಕೂಡಿ ಅರಿವ ಇಲ್ಲಿ ಆಧ್ಯಾತ್ಮದ ವಿಷಯಗಳನ್ನ ಕೇಳುವಂತ ನನ್ನ ತಾಯಿ ಬಳಗ ಕೂಡೈತಿ ಈ ಕಡೆ ಹಾಲು ಮತ್ತು ಸಿದ್ಧರು ಸಿದ್ಧಾಟಿ ವಿಷಯಗಳನ್ನ ಕೇಳುವಂತ ನಮ್ಮ ಹಿರಿಯರ ಬಳಗ ತಂಡಿ ಬಳಗ ಕೂಡೈತಿ ಈ ಕಡೆ ಬರೇ ಜಾನಪದಕ್ಕೆ ಕೈಕೊಟ್ಟ ಕೊಡ್ತಾರ ಅಣ್ಣಗಳ ಬಳಗು ಬಾಳ ಕೂಡೈತಿ ಯಾಕಪ್ಪ ಅಂತಂದ್ರೆ ಎಲ್ಲಾ ತರ ಇವತ್ತಿನ ದಿವಸ ನಾವು ಮಾಡ್ಕೊತ ಹೋಗ್ಬೇಕಾಗಿರತ್ತಮ್ಮ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ತಿಕೋಟ ಗ್ರಾಮದೊಳಗೆ ಏನ್ರಿ ಇಲ್ಲಿ ಆಡಿಕೆ ಹೆಂಗ ಆಗಿರ್ಬೇಕು ಹೆಂಗ ಆಗಿರಬಾರ್ದಪ್ಪ ಅಂತಂದ್ರೆ ಹೆಂಗ ಆಗಿರಬಾರ್ದು ನಶೆದೊಳಗೆ ನಾಯಿ ಕೊನ್ನಿ ತಿನ್ನಂಗ ಇಲ್ಲಿ ಆಡಿಕೆ ಆಗಿರಬಾರ್ದು ಹೆಂಗ ತಿನ್ನೋದು ನಾಯಿ ಕೊನ್ನಿ ಹೆಂಗ ಕೇಳತ್ತಮ್ಮ ಒಂದು ನಾಲ್ಕು ಮಂದಿ ದೋಸ್ತರು ಕೂಡಿಕೊಂಡು ಸಾವನಕ್ಕಿಂತ ಮುಂಚಿತವಾಗಿ ಮಾತಾಡ್ತಿದ್ರ ಅವ್ರು ಏನಂತ ಹೇಳಿ ಮಾತಾಡಿದ್ರಿ ಏನ್ ಮಾತಾಡ್ತಿದ್ರಪ್ಪ ಅಂತಂದ್ರೆ ಏನ ಏ ದೋಸ್ತ ನಾಳೆ ಎಷ್ಟೊತ್ತಿದ್ರು ಶ್ರಾವಣ ತಿಂಗಳು ಚಾಲು ಆಗತೈತಿ ಶ್ರಾವಣ ತಿಂಗಳು ಚಾಲು ಆಯ್ತಪ್ಪ ಅಂತಂದ್ರೆ ಸ್ವರ್ಗದ ಭಾಗದ ತಿಂತ ಹಿರಿಯರು ಹೇಳ್ತಾರ ಹೌದು ಅವಾಗ ನಾವು ಏನಾರ ಶ್ರಾವಣ ತಿಂಗಳು ಪಾಲಿಸ್ಲಿಲ್ಲಪ್ಪ ಅಂತಂದ್ರೆ ಶ್ರಾವಣ ತಿಂಗಳಕ್ಕೆ ಅವಮಾನ ಆಗ್ತೈತಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನೇ ನಾಳೆ ಶ್ರಾವಣ ತಿಂಗಳು ಬರುವಷ್ಟೊಳಗೆ ಪಾರ್ಟಿ ಮಾಡಬೇಕು ಇವತ್ತೇ ಪಾರ್ಟಿ ಮಾಡ್ಬೇಕತ್ತ ಎಲ್ಲಾರು ಮಾತಾಡಿದ್ರು ಹೌದ್ರಲ್ಲ ಆಯ್ತತ್ತ ಎಲ್ಲಾರು ಒಪ್ಪಿಕೊಂಡ್ರು ತಮ್ಮ ಧಾಬಾಕ್ಕೆ ಹೋಗಿ ಕೂತ್ರು ಧಾಬಾ ನಂದಿಷ್ಟು ಕುಡಿ ನಿಂದಿಷ್ಟು ಕುಡಿ ಅನ್ನೋಷ್ಟ್ರೊಳಗೆ ತಾಯಿ ಮೆತ್ತಾಯ್ತು ಹನ್ನೆರಡು ಹನ್ನೆರಡು ಗಂಟೆ ಆಯ್ತಿವ ಎಲ್ಲಾ ಊಟ ಮುಚ್ಚಿ ಹೋಗಿತ್ತು ಊಟ ಸಿಗಲಿಲ್ಲ ಅವಾಗ ವಿಚಾರ ಮಾಡ್ತಾರ ಅವರು ಏನಂತ ಹೇಳಿ ವಿಚಾರ ಇವ ನಮಗರೆ ಎಲ್ಲರಿಗೆ ಹಸು ಆಗ್ಯಾವ ಇಲ್ಲಿ ಊಟ ಸಿಗುದಿಲ್ಲ ಮಾಡುದು ಮನೆಗೆ ಹೋದ್ರು ಅಲ್ಲಿ ಊಟ ಇರುದಿಲ್ಲ ಹೆಂಗ ಮಾಡುದು ಕೂಡಲಿ ಮನೆಗೆ ಹೋದ್ರು ಹೆಂಡ್ರು ಊಟ ಕೊಡುದಿಲ್ಲ ಬಾಳ ಇಕ್ಕಿರ್ತಾರೋ ಅದರಾಗೆ ಒಬ್ಬ ದೋಸ್ತನ ಸ್ವಲ್ಪ ನಶೆ ಏರಿತ್ತ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಏನ್ ಮಾಡುದವ ನೀವು ಏನೋ ಚಿಂತೆ ತಗೋಕ್ ಹೋಗ್ಬೇಡ್ರಿ ನಮ್ಮ ಮನೆ ಒಳಗೊಂದು ಹೊಂಟ ಮಗಳು ಹೇಳ್ತಿ ಅದೇ ತಂದು ಕೊಯ್ದು ಮಡಿಗೆ ಮಾಡೋದು ಹಸುದಾಗ ಹೋಗಪ್ಪ ಅದನ್ನ ಕಡಿದು ಊಟ ಮಾಡೋಣಪ್ಪ ಅಂತ ಕೂಡ್ಲಿ ಆಯ್ತತ್ತೆ ಒಪ್ಪ ಒಪ್ಪಿಕೊಂಡ್ರು ಅವಾಗ ದೋಸ್ತ ರಾತ್ರಿ ಮಾಡಿ ಹೋಗಿ ಏನ್ ಮಾಡ್ದ ಹೋಗ್ತಾರಿ ತಂದು ಕಡಿದು ಅಡಿಗೆ ಮಾಡಿ ಊಟ ಮಾಡ್ತಾರ ಅಲ್ಲೇ ಮಲ್ಕೊಂಡ್ರು ಏನಾಯ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಆಯ್ತು ಮುಂಜಾನೆ ಆಯ್ತು ಶ್ರಾವಣ ತಿಂಗಳ ಚಾಲು ಆಯ್ತು ಅವಾಗ ಏನಾಯ್ತು ಎಲ್ಲಾರು ತಮ್ಮ ತಮ್ಮ ಮನೆಗೆ ಹೋಗ್ತಾರ ಇವ ಹೋಗ್ತಾರಿ ತಂದವನು ತಮ್ಮ ಮನೆಗೆ ಹೋಗ್ತಾನತ್ತಮ್ಮ ಅವಾಗ ಏನಾಯ್ತವ ಆ ಮನೆ ಅಂಗಳದೊಳಗೆ ಹೆಂಡತಿ ಕಸ ಹುಡುಗ್ತಿದ್ಳು ಅವಾಗ ಏನಾಯ್ತು ಅದೇ ಅಂಗಳದೊಳಗೆ ಅವ ತಂದಿರ್ತಕ್ಕಂತ ಮರಿ ಆರ್ತಿತ್ತು ಹೌದು ಒಮ್ಮೆ ಮನೆ ಮುಖ ನೋಡುದು ಒಮ್ಮೆ ಹೆಂಡತಿ ಮುಖ ನೋಡಿ ಸೌಶ್ಯ ಬಂದ ಕೇಳ್ತಾನವ ಹೆಂಡತಿಗೆ ಏನಂತ ಕೇಳ ಅಲ್ಲ ರಾತ್ರಿ ಮಾಡಿ ಇದು ಏನಪ್ಪ ಅಂತಂದ್ರೆ ಹೊತ್ತ ಮರಿ ನಾ ಪಾರ್ಟಿ ಒಯ್ದೀನಿ ಬಂದದ ಮುಂಜಾನೆ ಹೇಳೋಷ್ಟ್ರಾಗಿ ಎಲ್ಲಿಂದ ಬತ್ತು ಅಂತ ಕೇಳದವ ಅವಾಗ ಅವಾಗ ಹೆಂಡತಿ ಹೇಳ್ತಾಳ ಅವನಿಗೆ ಏನ್ ಹೇಳ್ರವ ಆ ಮರಿಗೆ ಒಯ್ದು ಬೆಂಕಿ ಹತ್ತು ರಾತ್ರಿ ಮಾಡಿ ನಾಯಿ ಕುನ್ನಿ ಒಯ್ದಿದ್ದೇನೆ ಎಲ್ಲಿಟ್ಟಿದೆ ತನ್ನೊಳಕ್ಕೆ ಹೌದು ಇಂತ ವ್ಯವಹಾರ ಇಲ್ಲಿ ಆಗಿರಬಾರದು ಏ ಆಗಿರಬಾರ್ದು ಇಲ್ಲಿ ಯಾಕಪ್ಪ ಅಂತಂದ್ರೆ ಏನೇ ಮಾತಾಡಿದ್ರು ಹಾಲು ಮತ್ತು ಸಿದ್ಧರು ಸಿದ್ಧಾಟಿ ವಿಷಯಗಳನ್ನ ಇವತ್ತಿನ ದಿವಸ ಹೇಳ್ಕೊತ ಹೋಗಬೇಕಾಗ್ಯದ ಹೌದು ಯಾಕಪ್ಪ ಅಂತಂದ್ರೆ ವಾದ ಸನ್ನಿನೊಳಗೆ ನಮ್ಮ ರೇಖಾ ಅಕ್ಕಾರು ಏನು ಮಾಡಿದ್ರ ಬಾಳ ಚಂದ ಬಾಳ ಮಾರ್ಮಿಕವಾಗಿ ಮಾತಾಡಿ ಹಾಡಿ ಏ ಹೋಗ್ಯಾರ ಬಾಳ ಚಂದ ಹಾಡ್ಯಾರ
Thank you.